चलो नारायण स्वामी नन बेकाद्रु ಆದ್ರೆ ನನ್ನ ಮೀಸೆನ ಮಾತ್ರ ಏನು ಅನ್ಬೇಡ. ಓ ಏನ್ ಮಹಾ ದೊಡ್ಡ ಮೀಸೆ ಇವಂದು. ಇದು ಹಿಟ್ಲರ್ ಮೀಸೆ. ಅವನು ಇಂತದೇ ಒಂದು ಮೀಸೆ ಇಟ್ಕೊಂಡು ಇಡೀ ಪ್ರಪಂಚಾನೇ ನಡಗಂಗೆ ಬಾರ್ ಬಾರ್ ಮಾಡ್ಬಿಟ್ಟ ಗೊತ್ತಾ? ಚಿಚಿ ಬಾರ್ ಬಾರ್ ಅಲ್ಲ ವರ್ಲ್ಡ್ ವಾರ್. ಚಿ ಆ ಮೀಸೆ ವಿಷಯ ಹಂಗಿರ್ಲಿ, ಪ್ರಪಂಚದಲ್ಲ ಅರ್ಧ ಜನ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ತಾ ಇರೋವಾಗ ನೀವಿಬ್ರು ಮಾತ್ರ ಫೈಟ್ ಮುಗಿತಿದ್ದಾಗೆ ಹಾಜರ ಆಗ್ಬಿಡ್ತೀರಲ್ಲ, ಅದೇಂಗೆ? ಅದು ಕೊನೆ ಫೈಟ್ ಗೆ ಬರಬೇಕಾದವರು, ಮೊದಲನೇ ಫೈಟ್ ಗೆ ಬಂದವರಲ್ಲ ಇವರು. ಹ್ಯಾಂಡ್ ಲೋನ್ ತಗೊಳ್ಳನ ಅಂತ ಪಿಕ್ ಪ್ಯಾಕೆಟ್ ಅವರ ಹತ್ರನೇ ಹ್ಯಾಂಡ್ ಲೋನ್. ಏಯ್ ಪಾಪ, ಅವರ ವ್ಯಾಪಾರ ಡಲ್ ಆಗಿರಬೇಕು, ಹೋಗ್ಲಿ ಬಿಡು. ಟಚ್ ಅಪ್ ಎತ್ತು ನಿನ್ನ ಅದೇನ್ ಹೇಳಮ್ಮ? ಟಚ್ ಅಪ್ ಅಲ್ಲ ಅದು, ಶಟ್ ಅಪ್. ಏಯ್ ಅದೇ ಬಾ ಅಪ್ಪ. ಚಲೋ ನಾರಾಯಣ ಸ್ವಾಮಿ, ನೀನ್ ಏನಾದ್ರು ಫೈಟ್ ಮಾಡಬೇಕು ಅಂತಂದ್ರೆ ನನ್ನ ಹತ್ರ ಹೇಳು, ಸಿನಿಮಾದವ್ರನ್ನ ಕರೆಸಿ ಸೆಟ್ ಹಾಕ್ಸ್ತೀನಿ. ಅದ್ ಬಿಟ್ಟು ಈ ಕಾಪರ್ಟಿನೆಲ್ಲ ನೀನು ಕಾಪರ್ಟಿ ಅಲ್ಲ ಪ್ರಾಪರ್ಟಿ. ಅಯ್ಯೋ ಬಾಯಿ ಮುಚ್ಕೋ, ಮಾತಿಗೆ ಮುಂಚೆ ನಂದೆಲಿ ಕ್ಲೀನ್ ಅಂತ ಬರಬೇಡ. ನಾನು ಸಿಂಗಲ್ ಸ್ಟಾರ್, ನೀನು ಕನಿಷ್ಠ ಬಿಲ್ಲೆ. ಕನಿಷ್ಠ ಬಿಲ್ಲೆ ಅಲ್ಲಯ್ಯ, ಕಾನ್ಸ್ಟೇಬಲ್ ಅನ್ನು. ಯಾವುದೋ ಒಂದು ಹೊಗತಗೆ ಅಪ್ಪ ಅದು. ನೀನೆಲ್ಗೆ ಜೈಲ್ಗೆ? ಯಾರ್ ಕತ್ತಿದ್ದು? ಯಾಕ್ ಸ್ವಾಮಿ, ನಿಮ್ಮ ಅಜ್ಜಿ ನಿಮ್ಗೆ ರಾಮಾಯಣ ಹೇಳ್ಕೊಡ್ಲಿಲ್ವಾ? ಅಯ್ಯಯ್ಯೋ, ನಮ್ಮ ಅಜ್ಜಿಯಿಂದ ರಾಮಾನಂದ ಸಾಗರವರೆಗೂ ಇದನ್ನ ಹೇಳ್ ಸತ್ತಿದ್ದು ಕಣೆಯ? ಅದೇನ್ ಬಗಳು? ಅಲ್ಲಿ ಶ್ರೀರಾಮ ವನವಾಸಕ್ಕೆ ಹೋದಾಗ ಹಿಂದೆ ಲಕ್ಷ್ಮಣನ ಹೋದಂತ ಗೊತ್ತು ತಾನೆ? ಹೌದು ಗೊತ್ತು. ನಮ್ದು ಅದೇ ಸ್ಟೈಲ್. ನನ್ನ ಗುರು ಎಲ್ಲೋ, ನಾನು ಅಲ್ಲೇ ಇರ್ತೀನಿ. ಬಸುನಿಂದೆ ಬಾಲ. ಏಯ್ ತಗಡು, ಅವನು ತಪ್ಪು ಮಾಡೋನೆ ಅಂತ ಅವನು ಹಿಡಿದು ಒಳಕಾಗ್ತಾರೆ ಅದು. ಓಹೋ, ನೀವು ತಪ್ಪು ಮಾಡಿದವ್ರಿಗೆ ಮಾತ್ರ ಒಳಗಾಕದಾ? ಯೋ, ನಮ್ಮ ತಾಯಿ ಸತ್ತಾಲು ತಪ್ಪು ಮಾಡಿದವನು ಮಾತ್ರ ಹಿಡಿದು ಒಳಕಾಕೋದು. ಎಲ್ಲಿ ಸ್ವಾಮಿ, ನಿಮ್ಮ ಗುಡ ನಟ್ಟೆ ಸ್ವಲ್ಪ ಈ ಕಡೆ ಸರ್ಸಿ. ಓಕೆ, ನೆಟ್ಟಿಗೆ ನಿಂತ್ಕೊಳಕ್ಕೆ. ಈ ಕೆಲಸ ಮೊದಲೇ ಮಾಡಿದ್ರೆ ನಾಲ್ಕು ಗೂಸಲ್ಲ ತಪ್ತಾ ಇತ್ತಾ? ಲೇಡಿ ಡ್ರೈವರ್ ಮೆತ್ಕೊಳ್ ಸಮ. ಇದೇನ್ ರೈಲ್ವೆ ಸ್ಟೇಷನ್ ಅಲ್ಲ ಪೊಲೀಸ್ ಸ್ಟೇಷನ್? ಕಸ ತುಂಬಾ ಗೋಡ್ ಅಂತರ ಕಾಣಿಸ್ತಾ ಇದೆ. ತಿಹಾರ್ ಜೈಲ್ನಲ್ಲಿ ಟಿವಿ ಇದೆ ಗೊತ್ತಾ? ಬಳ್ಳಾರಿ ಜೈಲಲ್ಲಿ ಬಾರ್ ಇದೆ ಗೊತ್ತಾ? ಇದೆ ಮೂರ್ಕುಲ್ ಟೇಬಲ್ ಆರ್ಕುಲ್ ಕುರ್ಚಿ. ಅವ್ರು ನಿಂಗೆ ಮಾತಾಡಕ್ ಬಿಟ್ರೆ ಟೇಬಲ್ ಕುರ್ಚಿ ಅಂತ ನಮ್ ತಲೆಗೆ ತಂದ್ಬಿಡ್ತಾರೆ. ಮೊದ್ಲು ಅವ್ರನ್ನ ಚೇಂಜ್ ಮಾಡು. ಸ್ಟೇಷನ್ ಬಂದ ಮೇಲೆ ಚೇಂಜ್ ಮಾಡಕ್ ಆಗಲ್ಲ, ಲಾಕ್ ಅಪ್ ಹಾಕ್ಬೇಕು. ಅದೇ ಮಾಡು. ಆಗಲ್ಲ. ಯಾಕೆ? ಲಾಕ್ ಅಪ್ ಬೀಗದ ಕೈ ಕಳೆದ ಎರಡು ವಾರ ಆಯ್ತು. ಬೀಗದ ಕೈನೇ ಕಾಪಾಡಕ್ ಆಗದೇ ಇರೋರು ಇನ್ನ ಕಳ್ಳರನ್ನ ಕಾಪಾಡ್ತಾರೆ ಗುರು? ಈಗ ಈ ಕಳ್ಳರೇ ಇವ್ರನ್ನ ಕಾಪಾಡಬೇಕು. ಬಾಯ್ ಮುಚ್ಚು. ನಾವೇ ತೆಗೆದ್ ಬೇಕಾನ ನಿನ್ ಮತ್ತಾಕರೆ ಏನು ಉಪಯೋಗ? ನಾವೆಲ್ಲೂ ಹೋಗಲ್ಲ, ನೀನ್ ಹೋಗು. ಒಳಗಡೆ ಇರ್ತೀರ? ಹೌದು. ಆಹಾ, ಕೈದಿಗಳು ಅಂದ್ರೆ ಹಿಂಗಿರ್ಬೇಕು. ಉಳದ ಕೈದಿಗಳನ್ನ ಪಿಕಪ್ ಮಾಡ್ಕೊಂಡ್ ಬರೋಣ. ಪಿಕಪ್ ಅಲ್ಲ, ಅರೆಸ್ಟ್. ಅದನ್ನ ಮಾಡ್ಕೊಂಡ್ ಬರೋಣ. ಒಳಗಡೆನೆ ಇರೋಣ ಬಾ ಗುರು, ಹೊರಗಡೆ ಶಾನೆ ಬಿಸಿಲಿದೆ. ಹಂಗಂತ ಸರಿ ನಡಿ.